ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಯಿತು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ತಲೆದಂಡ ಆಗಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರಂತೆ. ನೋಡಿ, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ. ಉಸ್ತುವಾರಿ ಬದಲಾವಣೆಗೆ ಪ್ರಮುಖ ನಾಯಕರು ಈಗ ಒತ್ತಡವನ್ನು ಹೇರ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರ ಮೇಲೆ. ಹೈಕಮಾಂಡ್ಗೆ ದೂರು ನೀಡಲಿದ್ದಾರೆ ರಾಜ್ಯದ ಕೆಲ ನಾಯಕರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಯಿತು. ಅಧಿಕಾರದಲ್ಲಿದ್ದರು, ಇಂತಹ ಸಂದರ್ಭದಲ್ಲಿ ಸೋಲಾಗ್ಬಿಡ್ತು. ರಾಜ್ಯದ ಉಸ್ತುವಾರಿಯಾಗಿ ಯೋಜನೆ ನಿರ್ವಹಣೆ ಜಾರಿಯಲ್ಲಿ ವಿಫಲ ಆಗೋಗ್ಬಿಟ್ರು. ಕಾಂಗ್ರೆಸ್ ತಂತ್ರಗಾರಿಕೆಗೆ ಪ್ರತಿತಂತ್ರ ರೂಪಿಸುವಲ್ಲಿ ವೈಫಲ್ಯ, ಫೇಲ್ ಆದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ತಂತ್ರ, ನಾಯಕರ ಮೇಲಿನ ಹಿಡಿತ, ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯೋ ಶಕ್ತಿ ಅರುಣ್ ಸಿಂಗ್ ಅವರಿಗೆ ಇಲ್ಲ. ಜೊತೆಗೆ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಇವರು ಫೇಲ್ ಆದರು. ಎಕ್ಸಾಕ್ಟ್ಲಿ, ಸೂಕ್ತ ನಿರ್ವಹಣೆ ಮಾರ್ಗದರ್ಶನ ನೀಡುವಲ್ಲಿ ಅರುಣ್ ಸಿಂಗ್ ಎಡವಿದ್ದಾರೆ. ಜೊತೆಗೆ ರಾಜ್ಯ ಉಸ್ತುವಾರಿಯಾಗಿ ಸಂಪೂರ್ಣವಾಗಿ ಇವರು ಫೇಲ್ ಆಗ್ಬಿಟ್ರು. ಲೋಕಸಭೆ ಎಲೆಕ್ಷನ್ನಲ್ಲಿ ಸಮರ್ಥ ನಾಯಕರ ಮಾರ್ಗದರ್ಶನ ಅವಶ್ಯಕತೆ ಇದೆ ಬಿಜೆಪಿಗೆ. ಅರುಣ್ ಸಿಂಗ್ ಬದಲಾಯಿಸಿ ಹೊಸ ಖಡಕ್ಕಾಗಿರುವ ಉಸ್ತುವಾರಿಯನ್ನ ನೇಮಕ ಮಾಡಿ, ಈ ರೀತಿಯಾಗಿ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಕೆಲ ಹಿರಿಯ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ಉಸ್ತುವಾರಿಯಾಗಿ ಯೋಜನೆ ರೂಪಿಸುವಲ್ಲಿ ನಿರ್ವಹಣೆ ಜಾರಿಯಲ್ಲಿ ಇವರು ಫೇಲ್ ಆಗ್ಬಿಟ್ರು. ಕಾಂಗ್ರೆಸ್ ತಂತ್ರಗಾರಿಕೆಗೆ ಪ್ರತಿತಂತ್ರ ರೂಪಿಸುವಲ್ಲೂ ಕೂಡ ಇವರು ಫೇಲ್ ಆದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಏನಿದಾರಲ್ಲ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ, ಅವರ ತಂತ್ರ, ನಾಯಕರ ಮೇಲಿನ ಹಿಡಿತ, ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯೋ ಶಕ್ತಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಆಯಿತು ಅಂತ ಹೇಳಿ ಸ್ವತಃ ಬಿಜೆಪಿ ಕೆಲವು ಹಿರಿಯ ನಾಯಕರೇ ಒಪ್ಪಿಕೊಳ್ತಾ ಇದ್ದಾರೆ. ಆದರೆ ಅದು ಬಿಜೆಪಿಯ ಉಸ್ತುವಾರಿಯಾಗಿರುವಂತ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರಿಗೆ ಆ ಪ್ಲಾನ್ ಇಲ್ಲ, ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಸ್ವತಃ ಬಿಜೆಪಿ ಹಿರಿಯ ನಾಯಕರೇ ಒಪ್ಪಿಕೊಂಡಿದ್ದಾರೆ. ಬದಲಾಗಬೇಕು ಉಸ್ತುವಾರಿ, ಮುಂಬರುವಂಥ ಲೋಕಸಭೆ ಚುನಾವಣೆ ಗೆಲ್ಲಬೇಕು ಅಂತ ಅಂದರೆ ನಮಗೆ ಉತ್ತಮ ಮಾರ್ಗದರ್ಶಕರು ಬೇಕಾಗಿದೆ ಅಂತ ಹೇಳಿ ಕೆಲವು ಹಿರಿಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಮಾಡಿಕೊಳ್ಳೋ ಸಾಧ್ಯತೆ ಇದೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಯಿತು, ಅದರ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾಗಬೇಕು ಅನ್ನೋ ಧ್ವನಿಯನ್ನ ಎತ್ತಿದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಏನಂದ್ರೆ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಗಿರ್ತಕ್ಕಂತಹ ಹೀನಾಯ ಸೋಲಿನಿಂದ ಹೊರಬರೋದಕ್ಕೆ ಬಿಜೆಪಿ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಪ್ರಮುಖ ಒಂದು ಬದಲಾವಣೆಗೆ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಆಸಕ್ತಿಯನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಈ ವಿಷಯವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಸಹ ಕೆಲವೊಂದಿಷ್ಟು ಪತ್ರದ ಮುಖಾಂತರ ಆ ವ್ಯಕ್ತಿಯನ್ನ ಬದಲಾವಣೆ ಮಾಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನೋಡಿದರೆ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಅರುಣ್ ಸಿಂಗ್ ಅವರು. ಅರುಣ್ ಸಿಂಗ್ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ವಹಿಸಿಕೊಂಡ ಮೇಲೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಆದರೆ ಸಾಕಷ್ಟು ಆರೋಪಗಳು, ಸಾಕಷ್ಟು ಗೊಂದಲಗಳು, ಸಾಕಷ್ಟು ವಿವಾದಗಳು ಸಹ ಈ ವೇಳೆ ಉಂಟಾಗೋ ಯಾವುದನ್ನು ಸಹ ಅವರನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಅರುಣ್ ಸಿಂಗ್ಗೆ ಇರಲಿಲ್ಲ. ಜೊತೆಗೆ ಎಲ್ಲರನ್ನು ಸಹ ಜೊತೆಗೆ ಕೊಂಡೊಯ್ಯುವಂತಹ ಶಕ್ತಿ ಸಹ ಅರುಣ್ ಸಿಂಗ್ ಅವರಿಗೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ಈ ಕೂಡಲೇ ನೀವು ಅರುಣ್ ಸಿಂಗ್ ಅವರನ್ನ ಬದಲಾವಣೆ ಮಾಡಿ ರಾಜ್ಯಕ್ಕೆ ಒಬ್ಬ ಖಡಕ್ ಆಗಿರ್ತಕ್ಕಂತಹ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಉಸ್ತುವಾರಿಯನ್ನ ಕೊಡಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನೀಗ ಈ MP ಸೀಟ್ಗಳು ನಮ್ಮ ಬಳಿ ಇದಾವೆ, ಅವುಗಳನ್ನ ಹಾಗೆ ಉಳಿಸ್ತೀವಿ ನಾವು, ಆ ರೀತಿ ಕೆಲಸವನ್ನ ಮಾಡಿ ತೋರಿಸ್ತೀವಿ. ಹೀಗಾಗಿ ಅರುಣ್ ಸಿಂಗ್ ಅವರನ್ನ ಈ ಕೂಡಲೇ ನೀವು ಬದಲಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನವಿಯನ್ನು ಸಹ ವರಿಷ್ಠರಿಗೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಕಾರಣ ಇಷ್ಟೇ, ಏನು ಕಾಂಗ್ರೆಸ್ನ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಏನಿದ್ರೆ ಅವರಷ್ಟು ಚಾಕಚಕ್ಯತೆ ಅರುಣ್ ಸಿಂಗ್ ಅವ್ರಿಗೆ ಇಲ್ಲ. ನಾಯಕರನ್ನ ಹಿಡಿತದಲ್ಲಿಟ್ಕೊಂಡಿರ್ತಕ್ಕಂತಹ ಶಕ್ತಿ ಅರುಣ್ ಸಿಂಗ್ ಅವ್ರಿಗೆ ಇಲ್ಲ. ಜೊತೆಗೆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಶಕ್ತಿ ಅರುಣ್ ಸಿಂಗ್ ಅವ್ರಿಗೆ ಇಲ್ಲ. ಹೀಗಾಗಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ಉಸ್ತುವಾರಿಯನ್ನು ನಮಗೂ ಸಹ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ರಾಮ್. ರಾಘವೇಂದ್ರ, ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಆಗಿದ್ರು ಇವರೇ, ಅರುಣ್ ಸಿಂಗ್ ಅವರೇ. ಆದರೆ ಈಗ ಕಂಪೇರ್ ಮಾಡಿ ಮಾತನಾಡ್ತಾ ಇದ್ದಾರೆ ಬಿಜೆಪಿಯವರು, ಒಂದು ಸೋಲು ಅವರ ತಲೆದಂಡಕ್ಕೆ ಕಾರಣ ಆಗೋಗ್ಬಿಡ್ತಾ ಅಂತ. ರಾಮ್, ನಾವೊಂದು ಎರಡು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಜೆಪಿ ಸರ್ಕಾರ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಅರುಣ್ ಸಿಂಗ್ ಅವರು. ಆಗ ಯಡಿಯೂರಪ್ಪನವರು ಇದ್ರು,
ಯಡಿಯೂರಪ್ಪನವರಂದ್ರೆ ಎಲ್ಲರಿಗೂ ಸಹ ಸ್ವಲ್ಪ ಮಟ್ಟಿಗೆ ಭಯ ಇತ್ತು. ಜೊತೆಗೆ ಯಡಿಯೂರಪ್ಪನವರು ಎಲ್ಲರನ್ನ ಸಹ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಶಕ್ತಿ ಯಡಿಯೂರಪ್ಪನವ್ರಿಗೆ ಇತ್ತು. ಆದ್ರೆ ಯಡಿಯೂರಪ್ಪನವರ ಬದಲಾವಣೆಯ ಸಂದರ್ಭದಲ್ಲೂ ಸಹ ಅರುಣ್ ಸಿಂಗ್ ಅವರು ಯಾವುದೇ ವ್ಯಕ್ತಿ ಯಾವುದೇ ಒಬ್ಬ ನಾಯಕನಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂತಹ ಜವಾಬ್ದಾರಿಯನ್ನ ಮಾಡಲಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೆಲವೊಂದಿಷ್ಟು ನಾಯಕರು ಸಹ ಕೊಟ್ಟರು ಸಹ ಅವರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂತಹ ಶಕ್ತಿ ಅರುಣ್ ಸಿಂಗ್ ಅವ್ರಿಗೆ ಇರಲಿಲ್ಲ. ಅಲ್ಲಿಂದನೇ ಅರುಣ್ ಸಿಂಗ್ ಅವರ ಫೇಲೂರ್ ಆರಂಭವಾಯ್ತು ಅಂತಾನೆ ಹೇಳ್ಬೋದು. ಹೀಗಾಗಿ ಏನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಕೆಲವೊಂದಿಷ್ಟು ಮಾತುಕತೆಗಳಿದಾವೆ, ಅದರಲ್ಲಿ ಅರುಣ್ ಸಿಂಗ್ ಅವರು ಸಂಪೂರ್ಣವಾಗಿ ವಿಫಲವಾದ್ರು, ರಾಜ್ಯ ನಾಯಕರ ಮೇಲೆ ಹಿಡಿತವನ್ನು ಸಹ ಅವ್ರು ಕಳ್ಕೊಂಡ್ರು. ಜೊತೆಗೆ ಇಂಥ ನಾಯಕ ಒಬ್ಬ ಶ್ರೇಷ್ಠನಾಗಿದ್ದಾನೆ, ಇಂಥ ನಾಯಕ ಒಬ್ಬ ಬಲಿಷ್ಠನಾಗಿದ್ದಾನೆ, ಯಡಿಯೂರಪ್ಪನ ನಂತರ ಇವನೇ ಒಬ್ಬ ಉತ್ತರಾಧಿಕಾರಿ ಅನ್ನೋದನ್ನ ಸಹ ಅವರು ಫೈಂಡ್ ಔಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ವಿಫಲವಾದ್ರು. ಈ ಎಲ್ಲಾ ಕಾರಣಗಳಿಂದ ಇದೀಗ ಬೇಸತ್ತಿರ್ತಕ್ಕಂಥ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಅರುಣ್ ಸಿಂಗ್ ಅವರ ವಿರುದ್ಧ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ರಾಮ್.